ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. ಬೀದರ್ನ ಕುಂಬರವಾಡದ ಕಾಳಿಕಾದೇವಿ ಮಂದಿರದಲ್ಲಿ ದಸರಾ ಹಬ್ಬದ ನವರಾತ್ರಿ ಉತ್ಸವ ನಿಮಿತ್ತ ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ವಾರ್ಡ್ ಸಂಖ್ಯೆ 29 ನಗರಸಭೆ ಸದಸ್ಯರಾದ ಪ್ರಭು ಶೆಟ್ಟಿ ಹಾಗೂ ಓಣಿಯ ಹಿರಿಯರಾದ ನಾಗಶೆಟ್ಟಿ ಅವರು ಮಾತನಾಡಿ, ನವರಾತ್ರಿ ಉತ್ಸವವನ್ನ ನಮ್ಮ ಕಾಳಿಕಾದೇವಿ ಮಂದಿರದಲ್ಲಿ ಬಹಳ ಶ್ರದ್ಧೆ ಭಕ್ತಿಯಿಂದ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಇದರ ಜೊತೆಗೆ ಸತತ 9 ದಿವಸ ದಾಂಡಿಯಾ ಕಾರ್ಯಕ್ರಮ, ನೃತ್ಯೋತ್ಸವ, ಸಂಗೀತೋತ್ಸವ, ಭಜನೆ ಸೇರಿದಂತೆ ನಾನಾ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಇವತ್ತಿನ ದಿವಸ ಕುಂಬಾರವಾಡದ ಎಲ್ಲಾ ಹಿರಿಯ ಮುಖಂಡರು, ಹಿರಿಯ ಜೀವಿಗಳು ಹಾಗೂ ಈ ಒಂದು ಮಂದಿರದ ಸದ್ಭಕ್ತರು, ಕಾರ್ಯಕರ್ತರು ಪೊರಕೆಯಿಂದ ರಸ್ತೆಗಳನ್ನು, ನಮ್ಮ ಓಣಿಯನ್ನು ಸ್ವಚ್ಛಗೊಳಿಸಲಾಗಿದೆ. ಈ ಮೂಲಕ ಸ್ವಚ್ಛತೆಯ ಬಗ್ಗೆ ಎಲ್ಲರಲ್ಲಿ ಜಾಗೃತಿ ಕೂಡ ಮೂಡಿಸಲಾಗಿದೆ ಎಂದು ತಿಳಿಸಿದರು. ಹಾಗಾಗಿ ತಾಯಿ ಕಾಳಿಕಾದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಈ ಮೂಲಕ ದಸರಾ ಹಬ್ಬದ ಶುಭ ಕೋರಿದರು. ನಮ್ಮ ಕುಮರೋಡ ಗ್ರಾಮದ ಎಲ್ಲ ಸದ್ಭಕ್ತರಿಗೂ ವಂದನೆಗಳು, ಮತ್ತು ನಾಡಿನ ಜನತೆಗೂ ದಸರಾದ ನವರಾತ್ರಿಯ ಉತ್ಸವದ ವಂದನೆಗಳು. ಈ ಕಾರ್ಯಕ್ರಮವನ್ನು ನಾವು ನಮ್ಮ 9 ದಿವಸ ನವರಾತ್ರಿ ಉತ್ಸವದ ಅಂಗವಾಗಿ ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಸ್ಥರು, ನಮ್ಮ ಮಂದಿರದ ಪರಿಸರದ ನಮ್ಮ ಎಲ್ಲ ಬಂಧು ಕಾರ್ಯಕರ್ತರು ಎಲ್ಲರೂ ಏನದಂತಂದರೆ ಸ್ವಚ್ಛ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಪ್ರೋತ್ಸಾಹ ನೀಡಿದರು. ಈ ಅಂಗವಾಗಿ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಉತ್ಸವನ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಇವತ್ತು ಪುಣ್ಯವತಿ ದೇವಿ ಘಟಸ್ಥಾಪನೆ, ಕೈಯಲ್ಲಿ ಘಟಸ್ಥಾಪನೆಯನ್ನು ಮಾಡಲಾಗುತ್ತದೆ. ತಾವೆಲ್ಲರೂ ಭಕ್ತಾದಿಯಲ್ಲಿ ವಿನಂತಿ ಕೇಳುವುದೇನೆಂದರೆ, ತಾವೆಲ್ಲರೂ ಬೀದರ್ ನಗರದ ಎಲ್ಲ ಸಮಸ್ತ ಜನತೆಗೆ ಹೇಳಿಕೊಳ್ಳೋದೇನೆಂದರೆ, ನೀವೆಲ್ಲರೂ ನಮ್ಮ ಗ್ರಾಮಕ್ಕೆ ಬಂದು ದರ್ಶನ ಪಡೆಯಬೇಕೆಂದು ತಮ್ಮೆಲ್ಲರಲ್ಲಿ ಕೋರಿಕೆ. ಇವತ್ತಿನ ದಿವಸ ನಮ್ಮ ಮಾತಾ ಕಾಳಿಕಾದೇವಿ ಕುಂಬೋಡ ಗ್ರಾಮದಲ್ಲಿ ಇವತ್ತಿನ ಇಸ್ಕಂಬಾದೇವಿಯ ಪೂಜೆಯನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಂದು ಇವತ್ತು ಮುಂಜಾನೆ ನಮ್ಮ ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿತ್ತು. ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸಾಯಂಕಾಲ 8 ಗಂಟೆಗೆ ಮಾತಾ ಪುಣ್ಯವತಿ ಬಾಯಿ ಕೊಂಡಿಯವರ ಅಮೃತಹಸ್ತದಲ್ಲಿ ಘಟಾಯಿಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ. ಆ ಸಂದರ್ಭದಂದು ಗ್ರಾಮದ ಎಲ್ಲ ಸದ್ಭಕ್ತರು ಇವತ್ತಿನ ಸಂಜೆಯ ತಾಯಿ ಪುಣ್ಯವತಿ ಬಾಯಿ ಕೊಂಡಿಯವರ ಅಮೃತಹಸ್ತದಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರು ಭಾಗವಹಿಸಬೇಕಾಗಿ ಕೇಳಿಕೊಳ್ಳಲಾಗುತ್ತಿದೆ. ಇದಾದ ನಂತರ ದಿನಾಲೂ ಮುಂಜಾನೆ ಆದರೂ ಸಾಯಂಕಾಲ ಪೂಜಾ ಕಾರ್ಯಕ್ರಮ ನಡೀತದೆ, ಹಾಗೂ ಇಡೀ ದಿನಲೂ ಮತ್ತು ರಾತ್ರಿ 24 ತಾಸು ಭಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ವಿಜಯದಶಮಿ ಹಬ್ಬದಂದು ನಮ್ಮ ಕಾಳಿಕಾದೇವಿಯ ಪಾಲಕಿಯ ಮೆರವಣಿಗೆಯನ್ನು ಕುಂಬರೋಡ ಗ್ರಾಮದಿಂದ ಹಾಯುತ್ತಾ ಮಧ್ಯಾಹ್ನ 2 ಹೂಗೇರಿ SP ಬಂಗ್ಲಾ ಲಾಡಗೇರಿ ಗ್ರಾಮದ ಒಳಬೀದಿಯಿಂದ ಹಾಯುತ್ತಾ ಪುನಃ ಕುಂಬರೋಡಕ್ಕೆ ತಲುಪಿ ಕುಂಬರೋಡ ಗ್ರಾಮದ ಒಳಬೀದಿಯಿಂದ ಹಾಯುತ್ತಾ ನಮ್ಮ ಹನುಮಾನ್ ಟೆಂಪಲಕ್ಕೆ ಭೇಟಿ ಕೊಟ್ಟು ಬಂದಂಥ ಎಲ್ಲ ದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟು ನಾವು ಮುಂಜಾನೆ 6 ನಮ್ಮ ಕಾಳಿಕಾದೇವಿ ಮಂದಿರಕ್ಕೆ ಸಮಾರೋಪವನ್ನು ಮಾಡುತ್ತೇವೆ. ಅದೇ ಸಂದರ್ಭದಂದು 17 ಗುರುವಾರ ದಿವಸ ಮಹಾಪ್ರಸಾದ ಕಾರ್ಯಕ್ರಮವಿದೆ. ಮಹಾಪ್ರಸಾದ ಕಾರ್ಯಕ್ರಮ ಅಲ್ಲದೆ ಮುಂಜಾನೆ 5 11 ಗಂಟೆವರೆಗೆ ತಮ್ಮ ಅಮೃತ ಹಸ್ತದಿಂದ ತಾವೇ ಹಾಲು ಮೊಸರು ತುಪ್ಪ ಮತ್ತು ಸಕ್ಕರೆ ಇದೆಲ್ಲವನ್ನು ತೆಗೆದುಕೊಂಡು ತಮ್ಮ ಅಮೃತ ಹಸ್ತದಿಂದ ತಾವೇ ಅಭಿಷೇಕ ಮಾಡಿಕೊಡಲು ವರ್ಷಕ್ಕೆ 1 ಮಾತ್ರ ಅವಕಾಶ ಇದೆ. ತಾವು ಏನು ತಂದ್ರೂ ಮುಂದೆ ಯಾವುದೇ ದಿನ ಆಗಲಿ ನಿಮ್ಮ ಗರ್ಭಗುಡಿಯಲ್ಲಿ ಪ್ರವೇಶಿರಲಿಲ್ಲ, ವರ್ಷಕ್ಕೆ 1 ಮಾತ್ರ ಇದೆ. ತಾವು ಆವತ್ತಿನ ದಿವಸ ಅಭಿಷೇಕ ಮಾಡೋಂಥ ಎಲ್ಲ ಕಾರ್ಯಕರ್ತರು, ಗ್ರಾಮಸ್ಥರು ಹಾಗೂ ದೇವಿಯ ಭಕ್ತಾದಿಗಳು ಬಂದು ತಾವು ಅಮೃತ ಹಸ್ತದಿಂದ ಅಭಿಷೇಕವನ್ನು ಮಾಡಿ ಸಾಯಂಕಾಲ 5 to 11 ಆ ಪಬ್ಲಿಕ್ ಮಹಾಪ್ರಸಾದ ಕಾರ್ಯಕ್ರಮ ಇರುತ್ತದೆ. ತಾವೆಲ್ಲರೂ ಬರಬೇಕೆಂದು ಇವತ್ತಿನ ದಿವಸ ನಾನು ನವರಾತ್ರಿ ಉತ್ಸವ ಹಾಗೂ ವಿಜಯದಶಮಿ ಹಬ್ಬದಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾರ್ದಿಕ ಸ್ವಾಗತಗಳನ್ನು ಕೋರುತ್ತೇನೆ.